ಕಟ್ಟ ನಮ್ಮ ಮನೆಯವರೊಬ್ರು ಎಲ್ಲೆದಾರೋ ಯಾರ್ಕೊಂಡು ಎಲ್ಲ ವೀಕ್ಷಕರೇ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ನೀವು ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ತಿಳ್ಕೊತೀನಿ. ಈಗ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ. ಈಗ ಎಷ್ಟು ಗಂಟೆ ಆಗಿದೆ? 8:30 ಆಗೈತಿ. ಇವತ್ತಿನ ಇಡುವೆ ಯಾವ ರೀತಿ ಹೋದಂತ ನೋಡಂಬರ್ರಿ. ಈ ಕಡೆಂತೂ ಮಳಿ ಗಾಳಿ ಕೈದೂಳು ಭಾಳ ಅಂತೂ ಭಾಳ ಐತಿ ನೋಡ್ರಿ. ಭಾಳ ಅಂದ್ರೆ ಏನು ಹೇಳೋಕೆ ಇದು ಇದ್ದಿತ್ತಲ್ಲ, ಅಷ್ಟೊಂದು ಗಾಳಿ ಬಂದುಬಿಡ್ತು. ಒಮ್ಮೆ ನಮ್ದು ಒಳಗೆಲ್ಲ ಗೈದೂನೇ ರೀ, ಮಣ್ಣೆ ಬಂದ್ಬಿಡ್ತು ಎಲ್ಲ ಹಿಂಗೆ ಬಕ್ಕರ್ನೇ. ಅಷ್ಟೊಂದು ಗಾಳಿ ಬಿಟ್ಬಿಟ್ಟಿತ್ತು ರೀ, ಏನು ಹೇಳಕ್ಕೆ ಇದ್ದಿತ್ತಲ್ಲ ನೋಡ್ರಿ. ಭಾಳ ಅಂದ್ರೆ ಭಾಳ ಗಾಳಿ ಬಿಟ್ಟಿತ್ತು. ನಿನ್ನೆ ಹೋದದ್ದು ಕರೆಂಟ ಏನಾದರೂ ಬಂದಿಲ್ಲ. ನಂದು ಅಂತೂ ಮೊಬೈಲ್ದ ಈಗ ಚಾರ್ಜರ್ ಎಷ್ಟು ಪಾಯಿಂಟ್ ಐತೆ? 30 ಪಾಯಿಂಟ್ ಐತೆ ನೋಡ್ರಿ. ಓದದ್ದು ಲೈಟ್ ಗಾಳಿಯಾಗ ಇಲ್ಲ ರೀ. ಇದು ಕೊಂಬ ಅಂತ ಬಿದ್ದಿವು, ಇದು ಗಾಳಿ ಇರಬಾರ್ದು. ಮಳೆ ಎಷ್ಟು ಬಂದರೂ ಪರವಾಗಿಲ್ಲ, ಖರೇನೆ ಗಾಳಿ ಇರಬಾರ್ದು ನೋಡ್ರಿ. ಗಾಳಿಯಾಗ ಎಲ್ಲೇರಿ ವಯರ್ ಒಂದಕ್ಕೊಂದು ಇಟ್ಕೊಂಬಗಳು ಗಿಡಗಳು ಬೀಳ್ತಾವ. ಅದಕ್ಕಾಗಿ ನಿನ್ನೆ ಓದು ಕರೆಂಟ ಏನಾದರೂ ಬಂದೇ ಇಲ್ಲ. ಎಲ್ಲಿ ಏನಾಗೈತಿ ಹಿಂಗೆ ಗೊತ್ತಿಲ್ಲ. ಹೇಳಿ ಗುಡ್ ಮಾರ್ನಿಂಗ್. ವಿಲಾಸ ಅಂತ ಹೋದ್ ನೋಡ್ರಿ ಸ್ಕೂಲಿಗೆ. ಇವತ್ತು ಲಾಸ್ಟ್ ಪೇಪರ್ ಐತಿ. ಇವತ್ತು ಚಿತ್ರಕಲೆಯದು ಪೇಪರ್ ಅದು ಹೋದ್ ಈಗ ಪರೀಕ್ಷೆ. ಇನ್ನೊಂದು 10-12 ದಿನ ಈ ಸ್ಕೂಲ್ ಐತಿ ನೋಡ್ರಿ. ಇಲ್ಲಿಕ್ಕಾದ್ರೆ ಸುಟ್ಟಿ ಬಿತ್ತಂದ್ರೆ ಊರ ಕಡೆ ಹೋಗೋದು ನಮ್ಮ ಊರಿಗೆ. ಅವರಿಗೆ ಅಷ್ಟೇ ಸುಟ್ಟಿ ಬಿದ್ದ ಬಳಿಕ ಮಕ್ಕಳಿಗೆ ತಿರುಗಾಡಕ ಸಿಗ್ತೈತಿ. ನಮಗಂತೂ ಎಲ್ಲಿನೇ ಸಿಗಂಗಿಲ್ಲ ಇವ್ರ ಸಲಿಂದ ಸುಟ್ಟಿ. ಶಾಲೆ ಸುಟ್ಟಿ ಇರಂಗಿಲ್ಲ. ಈಗ ಹೋದ್ರೆ ಎಲ್ಲಿ ಬಿ ಹೋದ್ರೆ ನಾವು ಒಬ್ಬಕಿನ ಹೋಗ್ಬೇಕಂತ, ಒಬ್ರು ಇರಬೇಕು ಒಬ್ರು ಹೋಗ್ಬೇಕು, ಈ ರೀತಿ ಆಗ್ತದೆ ನೋಡ್ರಿ. ಮಕ್ಕಳಿಗೆ ಎಲ್ಲಿ ಆದರೂ ಏನು ತಿರುಗಾಡಕ ಸಿಗಂಗ ಇಲ್ಲ ರೀ. ಒಟ್ಟು ಈಗ ಸುಟ್ಟಿ ಬಿದ್ದ ಬಳಿಕ ಹೋಗೋದು ಊರ ಕಡೆ. ಈಗ ಅದಕ್ಕಾಗಿ ಇಲ್ಲಿಕ್ಕಾದ್ರೆ ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಇವ್ರದ್ದು ನಮ್ಮ ವಿಲಾಸಂದು ಸ್ಕೂಲ ಸುಟ್ಟಿ ಮಾಡಿ ಇದು ಮಾಡಿ ಎಲ್ಲಿ ಹೋಗ್ಬೇಕಂದ್ರೆ ಏನೂ ತಿಳಿಯಂಗಿಲ್ಲ. ಅದಕ್ಕಾಗಿ ನಾವು ಎಲ್ಲಿ ತಿರುಗಾಡಕ್ಕೆ ಹೋಗಂಗಿಲ್ಲ. ಹೋದ್ರೆ ಬಿ ಏನ್ರೀ ಹಿಂಗೆ ದಗದ ಊರ ಕಡೆ ಮಾಡುತ್ತಂದ್ರೆ ಇಲ್ಲಿಕ್ಕಾದ್ರೆ ನಾ ಇರಬೇಕು, ನಮ್ಮ ಮನೆಯವರು ಇರಬೇಕು ನೋಡ್ರಿ. ಹಂಗಾಗ್ತೈತಿ. ಈಗ ಸುಟ್ಟಿ ಬಿಡ್ತಂದ್ರೆ ಹೋಗೋದು ಊರ ಕಡೆ. ಲೈಟ್ ಅಂತೂ ಇಲ್ಲ, ಎಲ್ಲ ಕತ್ಲಿ ಕತ್ಲಿ ಬಿದ್ದಂಗೆ ಆಗ್ಬಿಟ್ಟೈತಿ. ಪಲ್ಯಕ್ಕ ಬಟಾಟಿ ಪಲ್ಯ ಮಾಡೀನಿ. ಇನ್ನ ರೊಟ್ಟಿ ಮಾಡ್ಬೇಕು ನೋಡ್ರಿ. ಬಟಾಟಿ ಪಲ್ಯ ಒಂದು ಮಾಡೀನಿ. ಅನ್ನ ತಾಯಿತಿ ಇನ್ನ ರೊಟ್ಟಿ ಮಾಡ್ಬೇಕ್ರಿ. ಇನ್ನ ನೋಡ್ರಿ ಇಲ್ಲಿ ಊಟ ಐತಿ. ಮಹಾಪಾರ್ಸದ ಎಷ್ಟೊಂದು ಜನ ಕೂತಾರ. ಏನ ಇದು ಪೈಲೇನೆ ಪಂಕ್ ಕೂತೈತಿ ನೋಡ್ರಿ. ಊಟ ಎಲ್ಲ ಮಾಡಿದೆವು, ಈಗ ಹೊಂಟೆವು ಮನೆಗೆ ನೋಡ್ರಿ. ಇಲ್ಲಿ ನಮ್ಮ ಇತ್ತುನ ಹುಗ್ಗ ತೊಂದನ. ಈಗ ಭಾಳ ದಿನ ಆಯಿತು ನಮ್ಮ ಹೂವಿನ ಗಿಡಗಳು ತೋರಿಸಿಲ್ಲ ನೋಡ್ರಿ. ಗುಲಾಬಿ ಹೂ ಅಂತೂ ತುಂಬ ಹೋಗ್ಬಿಟ್ಟೈತಿ ಗಿಡಕ್ಕೆ. ಎಷ್ಟು ಚಂದ ಬಂದವ್ರಿ ಈ ರೀತಿ. ಇದಕ್ಕೆ ದಾಸಳ ಹೂ ಭೀ ಹತ್ತಾಕತ್ತವ. ದಾಸಳ ಹೂವು ಗಾಳಿ ನೋಡ್ರಿ ಹೆಂಗೆ ಬಿಟ್ಟೈತಿ. ಮಳೆ ಬತ್ ನೋಡ್ರಿ ನಮ್ಮ ಕಡೆ ಬತ್ ಬತ್ತಡಿಗೆ. ಏ ಗಾಳಿ ಭಾಳ ಐತ್ರಿ, ಮಳೆ ಬರಲ್ಲ ಕಡಿಮೆ. ಗಾಳಿ ಕಂಡಪಟ್ಟಿ ಗಾಳಿ ಬಿದ್ದುಬಿಟ್ಟೈತ್ರಿ. ಈಗ ಒಂದು ಸ್ವಲ್ಪ ಕಮ್ಮಿ ಆಯಿತು ಗಾಳಿ. ಗಾಳಿಗೆಲ್ಲ ನೋಡ್ರಲ್ಲ ಎಂತ ಕಟ್ಟಿಗೆ ಎದ್ರ ಸಾಕತ್ತೈತಿ. ಅಯ್ಯೋ ಅಯ್ಯೋ ಅದ್ರ ಸಾಕತ್ತೈತಿ ಭಾಳ ಕೆಟ್ಟ. ನಮ್ಮ ಮನೆಯವರೊಬ್ರು ಎಲ್ಲೆದಾರೋ ಯಾರ್ಕೊಂಡು ಕಣ್ಕಿ ಹೊಸಾಕ ಹೋಗಿದ್ರು. ಕಣ್ಕಿ ತೊಯ್ತದ ತಂದು ಎಲ್ಲ ಮನೆಯಾಗ ನೀರು ಬಂದ್ಬಿಟ್ಟಾವ. ಲೈಟು ಕರೆಂಟ್ ತೆಗ್ದಾರ ಗಾಳಿಯಾಗ ಹಂಗೋಳತ್ತ ಇದು ಆತಾವ ತಂದು ಅದ್ರ ಸಕ್ಕತ್ತೈತಿ ನೋಡ್ರಿ. ಮಾಡಂತೂ ಕಂಡಪುಟ್ಟಿ ಐತಿ. ಇಲ್ಲಿ ಜ್ಯೋತಿ ಬಂದ್ ಜಾತ್ರೆ ಕೊಲ್ಲಾಪುರ ಜ್ಯೋತಿ ಬಂತ ಎಲ್ಲರಿಗೆ ಗೊತ್ತಿರ್ಬೋದು. ಯಾರಿಗೆ ಗೊತ್ತಿರ್ತೈತಿ ಅಂದ್ರೆ ಈ ಕಡೆ ಮಹಾರಾಷ್ಟ್ರಕ್ಕೆ ಗಂಡ ದೇವ್ರ ಅಂದ್ರೆ ಜ್ಯೋತಿ ಬಾ ನೋಡ್ರಿ. ಈ ಕಡೆ ಎಲ್ಲರಿಗೆ ಮರಾಠಿಯವ್ರಿಗೆ ಜ್ಯೋತಿ ಬಾನೇ ಇರ್ತಾನ. ಜ್ಯೋತಿ ಬಂದ್ ಜಾತ್ರೆಗೆ ಹೋಗಿದ್ದೆವು.
ಓದ್ಬಳಕ ಅಷ್ಟೊಂದು ಇವ್ರಿಗೆ ಮಿಥುನ್ಗ ವಿಳಾಸ ಓದ್ಬಳಕ ನನಗಂತೂ ಇಷ್ಟೊಂದು ಕಾಡದ್ರಪ್ಪ ಏನು ಹೇಳಕ್ಕ ಮೇಳಿಲ್ಲ ಇವ್ರಿಗೆ ತೊಗೊಂಡು ಒಬ್ರಿ ಇಬ್ರಿಗೆ ಕೈ ಹಿಡ್ಕೊಂಡು ನಮ್ಮ ಮನೆಯವ್ರು ಇದ್ರಂದ್ರೆ ಏನು ಅನ್ಸಂಗಿಲ್ಲ. ಅವರು ಬಂದಿದ್ಲ, ಅವರು ದಗದ್ಮೇಗೆ ಇದ್ದರಿ. ನಾವು ಇಲ್ಲಿ ಹನುಮಮ್ಮಿ ಕೂಡಿ ಹೋಗಿದ್ದೆವು ಇವತ್ತು ಮಳೆ ಆದಿಂದ, ಅದಕ್ಕಾಗಿ ಕಸ ತೆಗಿಯಾಕ ಹೋಗೋರ್ದೆವು. ಇದು ಇಡವೇ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಫ್ಯಾಮಿಲಿ ಕೂಡ ನಮ್ಮ ಇಡವೇ ಶೇರ್ ಮಾಡ್ಕೊರಿ, ಅವರು ನೋಡಲಿ ಸಪೋರ್ಟ್ ಮಾಡಲಿ. ಫಸ್ಟ್ ಹೆಂಗೆ ನೋಡೋರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಪಕ್ಕದಲ್ಲಿರೋದು ಬೆಲ್ ಬಟನ್ ಆನ್ ಮಾಡಿರಿ. ಬೆಲ್ ಬಟನ್ ಆನ್ ಮಾಡಿಟ್ಕೊಂದ್ರಿಂದ ನಮ್ಮ ಇಡವೇ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವ, ನಾವು ಯಾವುದೇ ಅಡುಗೆ ಮಾಡಲಿ ಪಟ್ ಅಂತ ತಲುಪ್ತಾವ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಇಡವೇದಾಗ ಸಿಗ್ತೀನಂತ. ಬಾಯ್ ಬಾಯ್.